ಅಬ್ಸುಲ್ಯೂಟ್ಲಿ ಅನಿವಾರ್ಯ ಕಾಂಗ್ರೆಸ್ಗೂ ಇದೆ ಅನಿವಾರ್ಯತೆಗಳು ಅಧಿಕಾರಕ್ಕೆ ಬರುವಂತಹ ಅನಿವಾರ್ಯತೆ ಇದೆ ಕಾಂಗ್ರೆಸ್ಗೆ ಗ್ಯಾರಂಟಿ ಕಾರ್ಡು ಒಂದು ಭರವಸೆ ಆಯಿತು ಎರಡು ಭರವಸೆ ಆಯಿತು ಇವತ್ತು ಮೂರನೇ ಭರವಸೆ ಬಂದಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಕುಟುಂಬಗಳಿಗೆ ಹತ್ತು ಕೆ ಜಿ ಅಕ್ಕಿ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಹತ್ತಿತ್ತು ಅದಾದಮೇಲಿಂದ ಅದನ್ನ ಹೇಳಕ್ ಇಳಿಸಲಾಯಿತು ಅನ್ನಭಾಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕಲ್ಯಾಣ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡಂಥ ಒಂದು ಕಾರ್ಯಕ್ರಮ ಅದು ಇವತ್ತಿಗೆ ಮತ್ತೊಮ್ಮೆ ಬಂದು ಘೋಷಣೆಯನ್ನು ಮಾಡಿದ್ದಾರೆ ಪ್ರತಿ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಕುಟುಂಬಕ್ಕೆ ಹತ್ತು ಕೆ ಜಿ ಅಕ್ಕಿಯ ಗ್ಯಾರಂಟಿಯನ್ನು ಇವತ್ತು ಕಾಂಗ್ರೆಸ್ ನಾಯಕರು ಘೋಷಿಸಿದ್ದಾರೆ ಇದು ಕೂಡ ಒಂದು ರೀತಿಯಲ್ಲಿ ಅನಿವಾರ್ಯತೆ ಆದರೆ ಕಲ್ಯಾಣ ಕಾರ್ಯಕ್ರಮ ಅಂತ ಬಂದಾಗ ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಇನ್ನೂರು ಯೂನಿಟ್ ಎಲ್ರಿಗೂ ಕೊಟ್ಟುಬಿಡ್ತೀವಿ ಅಂದರೆ ಅದು ಕಷ್ಟಕರವಾಗ್ಬೋದು ಸರ್ಕಾರದ ಬೊಕ್ಕಸದ ಮೇಲೆ ಯಾವ ರೀತಿಯ ಪರಿಣಾಮ ಪ್ರಭಾವ ಬೀರುತ್ತೆ ಸರ್ಕಾರ ಎಲ್ಲಿಂದ ದುಡ್ಡು ತರುತ್ತೆ ಅನ್ನೋ ಪ್ರಶ್ನೆ ಇರುತ್ತೆ ಎರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆಲ್ಲ ಕೊಟ್ಟುಬಿಡ್ತೀವಿ ಹೌದಾ ಗೃಹಿಣಿಯರು ಅಂದರೆ ಎಲ್ಲ ಗೃಹಿಣಿಯರಿಗೂ ಕೊಟ್ಟುಬಿಡ್ತೀರಾ ಅಥವಾ ಬಿ ಪಿ ಎಲ್ ಕಾರ್ಡ್ ಗೃಹಿಣಿಯರಿಗೆ ಕೊಟ್ಟುಬಿಡ್ತೀರಾ ಆ ಸ್ಪಷ್ಟನೆ ಇನ್ನೂ ಬರಲಿಲ್ಲ ನಮಗೆ ಎರಡು ಸಾವಿರ ರೂಪಾಯಿಗಳು ಒಂದು ಕೋಟಿ ಗೃಹಿಣಿಯರಿಗೆ ಕೊಟ್ಟರು ಕೂಡ ಅದು ಎರಡು ಸಾವಿರ ಕೋಟಿ ಆಗೋಯಿತು ಪ್ರತಿ ತಿಂಗಳಿಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸರ್ಕಾರದ ಬೊಕ್ಕಸ ಮತ್ತು ಆರ್ಥಿಕ ವ್ಯವಸ್ಥೆ ಮೇಲೆ ಇದರ ಪ್ರಭಾವ ಪರಿಣಾಮ ಏನಾಗಬಹುದು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಅಂತೂ ಇದ್ದೇ ಇರುತ್ತೆ ಇವತ್ತಿಗೆ ನಾವು ನೋಡ್ತಿದ್ದೇವೆ ಮತ್ತೊಂದು ಭರವಸೆಯನ್ನ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಹತ್ತು ಕೆ ಜಿ ಅಕ್ಕಿ ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಿದ್ದೀರಿ ಇವತ್ತು ಆ ಫಲಕಗಳನ್ನ ಹಿಡಿಯೋದ್ರ ಮೂಲಕ ಅವರ ಘೋಷಣೆ ಭರವಸೆ ಏನಿದೆ ಅದನ್ನ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷರು ಆದ ಎಂ ಬಿ ಪಾಟೀಲ್ ಅವರು ಒಂದು ಕಡೆ ಹಿಂದಿನ ಬಾರಿ ಅನ್ನಭಾಗ್ಯ ಕಾರ್ಯಕ್ರಮ ತಂದಂತಹ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇವತ್ತಿಗೆ ಅವತ್ತಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅಲ್ಲಿದ್ದಾರೆ ಚಿದ ಅನಿವಾರ್ಯತೆ ಕಲ್ಯಾಣ ಆರ್ಥಿಕ ವ್ಯವಸ್ಥೆ ಇದು ಮೂರರ ನಡುವಿನ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಂತ ಕಷ್ಟಕರವಾದ ಕೆಲಸ ಕಾಂಗ್ರೆಸ್ ಮಾಡಬೇಕಾಗಿದೆ ಈ ಭರವಸೆಗಳು ಕೊಡ್ತಿದ್ದಾರೆ ಒಂದಾಗ ಒಂದು ಜನರನ್ನ ಸೆಳೆಯೋದಕ್ಕೆ ಸಾಧ್ಯನ ಯಾಕಂದ್ರೆ ಇವ್ರು ಎರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆ ಅಂತ ಹೇಳಿದ್ದಾರೆ ಆದರೆ ಸರ್ಕಾರದಲ್ಲಿ ಇರೋರು ಇವತ್ತು ಈಗಾಗಲೇ ಐನೂರು ರೂಪಾಯಿ ಯಾರು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಲ್ಯಾಂಡ್ಲೆಸ್ ಲೇಬರ್ ಕ್ಲಾಸ್ ಮಹಿಳೆಯರಿಗೆ ಕೊಡ್ತೀವಿ ಅನ್ನೋ ಘೋಷಣೆನ ಮಾಡಾಗೋಯ್ತು ಇನ್ನೊಂದು ತಿಂಗಳಲ್ಲಿ ಅದು ಜಾರಿಗೂ ಬಂದ್ಬಿಡುತ್ತೆ ನಿಮಗೆ ಈ ಫ್ರೀ ಪಾಲಿಟಿಕ್ಸ್ ಬಗ್ಗೆ ಟ್ಯಾಕ್ಸ್ ಪೇಯರ್ಸ್ ಈಗಾಗಲೇ ಭಾಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಕರಣ ಇದೆ ಬಹಳಷ್ಟು ಜನರ ಈ ಫ್ರೀ ಪಾಲಿಟಿಕ್ಸ್ನ ಕೈಬಿಡಿ ಅನ್ನೋ ಒಂದು ಮಾತನ್ನು ಕೇಳಿ ಬರ್ತದೆ ಮುಂದೊಂದು ದಿನ ಅದಕ್ಕೆ ದೊಡ್ಡ ಒಂದು ಕ್ರಾಂತಿ ನಡೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಬಹುಶಃ ಈಗ ಬಿ ಜೆ ಪಿ ಐದು ಅಕ್ಕಿ ಕೊಡ್ತಾ ಇದ್ದಾರೆ ಅವರು ಸರ್ಕಾರ ಇದ್ದಾಗ ಏಳು ಕೆ ಕೊಡ್ತಿತ್ತು ನೀವು ಸಿದ್ದರಾಮಯ್ಯವರಿಗೆ ಹೆಸರು ತಂತು ಅನ್ನಭಾಗ್ಯ ಸರ್ಕಾರಕ್ಕೆ ಹೆಸರು ತಂತು ಆದರೆ ಫ್ರೀ ಕೊಡೋದ್ರಿಂದಲೇ ಅಂತ ಆಗಿದೆ ಅನ್ನಭಾಗ್ಯ ಒಂದೇ ಕಾರಣಕ್ಕೆ ಅವರು ಅಧಿಕಾರಕ್ಕೆ ಇರಬೇಕಿತ್ತು ಹೇಳಿದ್ರೆ ಒಂದು ಕೋಟಿ ಬಿ ಪಿ ಎಲ್ ಕಾರ್ಡ್ ಇರುವಂಥದ್ದು ಒಂದು ಕೋಟಿ ಇಂಟು ಮೂರು ಜನ ಮನೇಲಿ ಅಂದರೆ ಮೂರು ಕೋಟಿ ಮೂರು ಕೋಟಿ ಓಟ್ ಹಾಕಿದ್ರೆ ಇವರು ನೂರೈದು ಸೀಟ್ ಬರಬೇಕಿತ್ತು ಆಯ್ತಾ ಎಲ್ಲದೂ ಕೂಡ ಫ್ರೀ ಪಾಲಿಟಿಕ್ಸಿಂದ ವರ್ಕೌಟ್ ಆಗುತ್ತೆ ಅಂತ ಹೇಳಿಲ್ಲ ಊಟ ಮಾಡಿದ್ರೆ ಓಟ್ ಹಾಕಿದರೆ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕಾಗಿತ್ತು ಈಗೇನು ಹತ್ತು ಕೆ ಜಿ ಅನ್ನೋ ಮುಖಾಂತರ ಮತ್ತೆ ಒಂದು ಫ್ರೀ ಪಾಲಿಟಿಕ್ಸ್ ಮಾಡ್ತಾರೆ ಅವರು ಏನು ಅನ್ನಭಾಗ್ಯ ಸಕ್ಸಸ್ ಇವೆಂಟು ಹಂಗಾಗಿ ಈ ಹತ್ತು ಕೆ ಜಿ ಕೊಡೋದ್ರಿಂದ ಮತ್ತೆ ಏನಾದರೂ ಏನೋ ಜನರ ಮನಸ್ಸಿಗೆ ಗೆಲ್ಬೋದು ಅಂತ ಅವರ ಲೆಕ್ಕಾಚಾರ ಆಗಿದೆ ಆದರೆ ಜನರು ಈಗ ಹಿಂದೆ ಏಳು ಕೆ ಜಿ ಊಟ ಮಾಡಿದ್ರು ಯಾರೋ ಎಲ್ಲರೂ ಓಟ್ ಹಾಕಿದರೆ ಗೌರ್ಮೆಂಟ್ ಬರಬೇಕಾಗಿತ್ತು ಆದರೆ ಈ ಪ್ರಣಾಳಿಕೆಯನ್ನ ಏನು ಮಾಡೋಕ್ಕಲ್ಲ ಚುನಾವಣಾ ಸ್ಟ್ರಾಟಜಿ ಅವರು ಪ್ರಣಾಳಿಕೆ ಸಂದರ್ಭದಲ್ಲಿ ನೂರೈದು ಪ್ರಣಾಳಿಕೆ ಬಿಟ್ಟರೆ ಜನಕ್ಕೆ ಮೈಂಡಿಗೆ ರೀಚ್ ಆಗಲ್ಲ ಅನ್ನೋದು ಅವರ ಲೆಕ್ಕಾಚಾರ ಹಾಗಾಗಿ ಒಂದೊಂದಾಗಿ ಈ ಮಧ್ಯಮ ಮತದಾರರು ಕೆಳ ಮತದಾರರು ಬಡ ಮತದಾರರು ಇವ್ರನ್ನ ಸೆಳೆಯುವ ಇವರು ಒಂದು ತಂತ್ರವನ್ನು ಮಾಡ್ತಿದ್ದಾರೆ ಬಹುಶಃ ಈಗ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರೆ ನಿಮಗೆ ಒಂದು ಈಗ ಕೆ ಜಿ ಅಕ್ಕಿ ಅರವತ್ತು ರೂಪಾಯಿ ಇದ್ದರೂ ಕೂಡ ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಒಬ್ಬರಿಗೆ ಆಯ್ತಾ ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರೆ ಫ್ರೀ ಆಗಿ ಕೊಡೋದನ್ನ ಈ ಟ್ಯಾಕ್ಸ್ ಜಾಸ್ತಿ ಮಾಡಬೇಕಾಗಿತ್ತು ಜನಕ್ಕೆ ಮತ್ತೆ ಒಂದು ಸೆಕೆಂಡ್ ಯಾರಿಗೆ ಟ್ಯಾಕ್ಸ್ ಪೇಯರ್ಸಿಗೆ ಹೊರೆ ನಾನು ಕಟ್ತೀನಿ ನೀವು ಕಟ್ತೀನಿ ಟ್ಯಾಕ್ಸ್ ಎಲ್ಲ ಕಟ್ಟತಲ್ಲ ಅವ್ರೂತ ಯೋಚನೆ ಮಾಡ್ತಾರೆ ನಾವು ಕಟ್ಟ ಟ್ಯಾಕ್ಸ್ ಈ ಥರ ಫ್ರೀ ಕೊಡ್ತಾರೆ ಯಾರಾದರೂ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಬೋದು ಅಂತ ಪ್ರಶ್ನೆ ಆಗುತ್ತೆ ಆದ್ರೆ ಕಾಂಗ್ರೆಸ್ನವರು ಉಚಿತ ಅನ್ನೋ ಮುಖಾಂತರ ಜನರ ಮತ ಸೆಳಿಲಿಕ್ಕೆ ಮುಂದಾಗಿದ್ದಾರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರ ಅಂತ ಗೊತ್ತಿಲ್ಲ ರೈಟ್ ಅಲ್ಲ ಅವತ್ತಿನ ದಿನ ಏನಾಗಿತ್ತು ಪಟೇಲ್ಜಿ ಏಳು ಕೆ ಜಿ ಉಚಿತ ಅದಾದ್ಮೇಲಿಂದ ಒಂದ್ ರೂಪಾಯಿಗೆ ಕೆ ಜಿ ಅಂತ ಕೊಡ್ತಾ ಇದ್ರು ಅಕ್ಕಿ ಅದು ಒಂದು ಸ್ಕೀಮ್ ತಂದ್ರು ಅದ್ರ ಜೊತೆಗೆ ಏನ್ ಮಾಡ್ಬಿಟ್ರು ಅಂದ್ರೆ ಈ ಎಕ್ಸೈಸ್ ಒಂದಷ್ಟು ಮಾರ್ಪಾಡುಗಳು ಮಾಡ್ಬಿಟ್ಟು ಒಂದಷ್ಟು ಆಲ್ಕೋಹಾಲಿಕ್ ಡ್ರಿಂಕ್ ಗಳದು ಬೆಲೆಯನ್ನ ಕಡಿಮೆ ಮಾಡೋದಕ್ಕೆ ಮುಂದಾದ್ರು ಇಲ್ಲಿ ನೋಡಿ ನೇರ ಪ್ರಶ್ನೆ ಕೇಳ್ತೀನಿ ಸಾಮಾಜಿಕವಾಗಿ ನಾವು ಇದನ್ನ ಗಮನಿಸಬೇಕಾಗುತ್ತೆ ಒಂದ್ ರೂಪಾಯಿಗೆ ಅಕ್ಕಿ ಕೊಟ್ಟು ಕಡಿಮೆ ಬೆಲೆಗೆ ಕುಡಿಯೋಕ್ ಕೊಟ್ರೆ ಕೆಲಸ ಯಾರಪ್ಪ ಮಾಡ್ತಾರೆ ಹೊರಗೆ ಹೋಗಿ ಒಂದ್ಸತಿ ಕೇಳ್ಕೊ ಬನ್ನಿ ಎಸ್ಟೇಟ್ ಹೋಗಿ ನಿಮ್ಮೂರ್ಗೋಗಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಎಸ್ಟೇಟ್ಗಳಲ್ಲಿ ಇವಾಗ ಕೆಲಸ ಮಾಡ್ತಿರೋರು ಯಾರು ಎಲ್ಲ ಅಸಾಮು ಬೇರೆ ಬೇರೆ ರಾಜ್ಯದವರು ಯಾಕಂದ್ರೆ ನಮ್ಮವ್ರಿಗೆ ಸರ್ಕಾರದ ಫಲಾನುಭವಿಗಳಿದ್ದಾರೆ ಕರೆಕ್ಟ್ ದುಡಿಯುವ ಕೈಗಳಿಗೆ ಕೆಲಸವನ್ನ ಇವರು ಸೃಷ್ಟಿ ಮಾಡಬೇಕು ಮಾಡ್ಬೇಕು ಸಂದೇಶ ಏನೇ ಹೇಳ್ಬೋದು ಹತ್ತು ಕೆಜಿ ಅಕ್ಕಿ ಸಿಗುತ್ತೆ ಯಾರು ಒಬ್ಬ ಹತ್ ಕೆಜಿ ಅಕ್ಕಿ ತಿನ್ನಲ್ಲ ತಿನ್ನ ತಿಂಗಳ ಕಡೆ ಕಡೆ ಗಳಲ್ಲಿ ಬಹಳಷ್ಟು ಜನ ಅಕ್ಕಿನ ಮಾರ್ಕೊಳ್ತಾರೆ ಆಕ್ಚುಲಿ ಅದನ್ನ ಒಂದೊಂದ್ ಕೆಜಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಮಾರ್ತಾರೆ ಆ ಅಕ್ಕಿನ ದೋಸೆಗೆ ಯೂಸ್ ಮಾಡ್ಕೊಳ್ಳಿ ದೋಸೆ ಇಡ್ಲಿ ಯೂಸ್ ಮಾಡ್ಕೊಂಡು ಅನ್ನಕೆ ಒಂದ್ ರೀತಿಯಾದಂತ ಆದಾಯ ಆಗ್ಬಿಟ್ಟಿದೆ ಹಳ್ಳಿಗಳಲ್ಲಿ ಆದ್ರೆ ಈ ಫಸ್ಟ್ ಈ ಅನ್ನಭಾಗ್ಯ ಎಲ್ಲ ಘೋಷಣೆ ಸಂದರ್ಭದಲ್ಲಿ ಸೋಮಾರಿಗಳನ್ನಾಗಿ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಅವರು ಅನ್ನುವಂತ ವಿಶ್ಲೇಷಣೆ ಇತ್ತು ಆದ್ರೆ ಕೊರೋನದ ನಂತರ ಆ ವಿಶ್ಲೇಷಣೆ ಸ್ವಲ್ಪ ಬದಲಾಗಿದೆ ನನ್ನ ಜನಮನ ಮತ ಮಾಡಲಿಕ್ಕೆ ಹೋದಂತ ಕೊಟ್ಟಿದ್ದಕ್ಕೆ ಅಲ್ವೇನಪ್ಪ ನಾವು ಕೊರೋನಾ ಟೈಮಲ್ಲೆಲ್ಲ ಎಲ್ಲ ಒಂದ್ ಸ್ವಲ್ಪ ಆಗಿದ್ದು ಇಲ್ಲಾಂದ್ರೆ ಯಾರು ಸಹಾಯಕ್ಕೆ ಅನ್ನುವ ರೀತಿಯಾದಂತ ವಿಶ್ಲೇಷಣೆ ಇದೆ ಅದನ್ನು ಒಂದ್ ರೀತಿಯಾದಂತ ಗ್ರಾಬ್ ಮಾಡ್ಕೊಳ್ಳುವಂತ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದ ಸೇಮ್ ಟೈಮ್ ನಾವು ಅಕ್ಕಪಕ್ಕ ದೇಶಗಳನ್ನ ನೋಡಬೇಕು ಶ್ರೀಲಂಕಾದಲ್ಲಿ ಏನಾಯ್ತು ಪಾಕಿಸ್ತಾನದಲ್ಲಿ ಏನಾಗ್ತಿದೆ ನೋಡಬೇಕು ಉಚಿತವಾಗಿ ಕೂಡ ದೊಡ್ಡ ಮಾತಲ್ಲ ಕೊಟ್ಟ ಮೇಲೆ ಆರ್ಥಿಕವಾಗಿ ಅದರ ಒಂದು ಸಮತೋಲನವನ್ನ ಹೇಗ್ ಕಾಪಾಡ್ಕೊಳ್ತೀವಿ ಬರೀ ರಾಜಕೀಯಕ್ಕಾಗಿ ಎಲ್ಲಾ ಮಾಡ್ಬಿಟ್ರೆ ರಾಜ್ಯಕ್ಕಾಗಿ ದೇಶಕ್ಕಾಗಿ ಏನ್ ಮಾಡೋದು ಜನರಿಗಾಗಿ ಏನ್ ಮಾಡೋದು ನಿಮ್ಮ ಚುನಾವಣೆ ನಿಮ್ಮ ಗೆಲುವು ಅದಕ್ಕಾಗಿ ನೀವು ಮಾಡ್ಬಿಡ್ತೀರಿ ಸಮಾಜ ಅಲ್ಲ ಈ ಕೆಳ ವಿಷಯ ಅಲ್ಲ ಕಟ್ಟ ಕಡೆಯ ಒಬ್ಬ ಪ್ರಜೆ ಏನ್ ನೋಡ್ತಾನೆ ನನಗೇನ್ ಸಿಕ್ತು ಅಂತ ನೋಡ್ತಾ ಇರ್ತಾನಲ್ಲ ಸೊ ಹಿಂಗಾಗಿ ಈಗ ಸರ್ಕಾರ ನಂಗೆ ಏನೋ ಕೊಡ್ಲಿಕ್ಕೆ ಹೊರಟಿದೆ ಅವರೆಲ್ಲ ಸಾವಿರ ಈಗ ಜನ ಹೆಂಗ್ ಮಾತಾಡ್ಕೊಳ್ಳೋದು ಹಳ್ಳಿಲಿ ಸಾವಿರಾರು ಕೋಟಿ ಒಡ್ಕೊಂತ ಬಿಡುಗರು ನಂಗೂ ಏನಾದ್ರು ಒಂಚೂರು ಕೊಡ್ತಾನೆ ಏನೋ ಅಕ್ಕಿ ಕೊಡ್ತಾನೆ ಈ ರೀತಿಯಾದಂತಹ ಒಂದು ಮೆಂಟಾಲಿಟಿ ಇದೆ ಅಲಾ ಅಲಾ ಇಂಪ್ಯಾಕ್ಟ್ ಆದ್ರೂ ಆಶ್ಚರ್ಯ ಇಲ್ಲ ಅಲ್ಲ ಆಗುತ್ತೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ ಒಂದ್ ಸ್ವಲ್ಪನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಲ್ಲೇ ಈ ಭಿನ್ನತೆ ಇದೆಯಲ್ಲ ಇಲ್ಲಿ ಇದೇ ನನಗೆ ಈ ಚರ್ಚೆ ನಲ್ಲಿ ಬಹಳ ಇಷ್ಟ ಆಗುವಂತದ್ದು ಜನರು ಕೂಡ ಇದೇ ರೀತಿ ಚರ್ಚೆ ಮಾಡ್ತಾರೆ ಕೆಲವ್ರು ಹೇಳ್ತಾರೆ ಟ್ಯಾಕ್ಸ್ ಯಾಕಪ್ಪ ಹೊರೇರಿ ನೀವು ಉದ್ಯೋಗ ಸೃಷ್ಟಿ ಮಾಡಿ ಮಾಡಿ ಸಾಮರ್ಥ್ಯ ಸೃಷ್ಟಿ ಕರೆಕ್ಟ್ ಆಮೇಲೆ ಇರುತ್ತೆ ಸಮಾಜ ಅಂದ್ರೆ ಇದೇ ಅಲ್ವಾ ನಾವೇ ಅಲ್ವಾ ಸಮಾಜ ಚಿದಾನಂದ್ ಪಟೇಲ್ ಅವನಿಗೆ ಪೃಥ್ವಿ ಅವರು ಇರ್ತಾರೆ ಪೃಥ್ವಿ ಅಂತವ್ರು ಹೇಳ್ತಾರೆ ಅಲ್ಲಪ್ಪ ಕಟ್ಟ ಕಡೆ ಅವನಿಗೆ ಅವನಿಗೆ ಅವಕಾಶ ಸಿಕ್ಕಿಲ್ಲ ವಂಚಿತನಿದ್ದಾನೆ ಶೋಷಿತ ವರ್ಗದಿಂದ ಬರ್ತಾನೆ ಅವನಿಗೆ ಯಾಕೆ ನೀವು ಕಲ್ಯಾಣ ಕಾರ್ಯಕ್ರಮದ ಸ್ಪರ್ಶವನ್ನ ಮುಟ್ಟಿಸಬಾರ್ದು ಅಫ್ಕೋರ್ಸ್ ಈ ಭಿನ್ನತೆ ಸಮಾಜದಲ್ಲೂ ಇದೆ ಈ ಎಲೆಕ್ಷನ್ ಟೇಬಲ್ ಟೇಬಲ್ಲ್ಲೂ ಇದೆ ಅದನ್ನ ನಾನು ಸ್ವಾಗತಿಸ್ತೀನಿ ಕೂಡ ಅಲ್ಲಿಗೆ ಆ ಚರ್ಚೆ ಬಿಟ್ಬಿಡೋಣ ಮೂರನೇ ನಮ್ಮ ವರದಿ ಬರ್ತಿರೋದು ನಿನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದರು ರಾಜ್ಯಕ್ಕೆ ಬಂದು ಒಂದು ಬಿರುಸಿನ ಓಡಾಟನೆ ಮಾಡಿಬಿಟ್ರು ಸಂಡೂರ್ನಲ್ಲಿ ಒಂದು ರೋಷಾವೇಶದ ಒಂದು ಭಾಷಣ ಬೆಂಗಳೂರಿನಲ್ಲಿ ಒಂದು ಚಿಂತಕರು ಮತ್ತೆ ಕಾರ್ಯಕರ್ತರ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಅದಾದ ನಂತರ ಒಂದು ಮೀಟಿಂಗ್ ಕೂಡ ನಡೆದೋಯ್ತು ತ್ವರಿತವಾಗಿ ನಡೀತು ನಡಿಬೇಕಾದಂಥ ಎಲ್ಲ ಮೀಟಿಂಗು ನಡೀಲಿಲ್ಲ ಆದರೆ ನಡೆದಂಥ ಆ ಒಂದು ಮೀಟಿಂಗ್ ಅಂದರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಬರೋ ಚುನಾವಣೆಯಲ್ಲಿ ಬೆಳಗಾವಿಯ ಪಾತ್ರ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ತುಂಬ ದೊಡ್ಡದಿದೆ ಬೆಂಗಳೂರನ್ನ ಬಿಟ್ಟರೆ ಇಪ್ಪತ್ತೆಂಟು ಸೀಟ್ಗಳು ಬೆಂಗಳೂರಿನಲ್ಲಿ ಇರುವಂಥದ್ದು ಬೆಂಗಳೂರು ಬಿಟ್ಟರೆ ಎರಡನೇ ಅತಿ ದೊಡ್ಡ ಜಿಲ್ಲೆ ವಿದ್ ಹೈಯರ್ ಹೈಯರ್ ನಂಬರ್ಸ್ ಆಫ್ ಸೀಟ್ಸ್ ಇಸ್ ಬೆಳಗಾವಿ ಅದರಲ್ಲಿ ಹದಿನೆಂಟು ಸೀಟ್ ಇರುವಂಥದ್ದು ಲೆಕ್ಕ ಹೇಳಬೇಕು ಅಂದರೆ ಬೆಂಗಳೂರಿನ ಗೆಲ್ಲೋದು ಒಂದು ನಾಲ್ಕರಿಂದ ಆರು ಜಿಲ್ಲೆಗಳನ್ನ ಗೆಲ್ಲೋದು ಒಂದೇ ಬೆಳಗಾವಿನ ಗೆಲ್ಲೋದು ಎರಡರಿಂದ ಮೂರು ಜಿಲ್ಲೆಗಳನ್ನ ಗೆಲ್ಲೋದು ಎರಡೂ ಒಂದೇ ಹದಿನೆಂಟು ಸೀಟ್ ಒಂದು ಕಡೆ ಇಪ್ಪತ್ತೆಂಟು ಸೀಟ್ ಒಂದು ಕಡೆ ಬೆಂಗಳೂರಿಗೆ ವಿಶೇಷವಾದ ಫೋಕಸ್ ಇದ್ದೇ ಇದೆ ಬೆಳಗಾವಿ ಕಡೆ ಕೂಡ ಫೋಕಸ್ ಇದೆ ನಿನ್ನೆ ಶಾ ಕೊಟ್ಟಂಥ ಸೂತ್ರಕ್ಕೆ ರಮೇಶ್ ಜಾರಕಿಹೊಳಿ ಪಾತ್ರ ಏನು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಅಂತೂ ಇದೆ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ನೀವು ನೀವು ಏನು ಟಾರ್ಗೆಟ್ ಕೊಡ್ತೀರಿ ನಾವು ಅದನ್ನು ಅಚೀವ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಈಗ ನನ್ನ ಕಲೀಗ್ ಚಂದ್ರಕಾಂತ್ ಲೈವ್ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ನನ್ನ ಧ್ವನಿ ಕೇಳ್ತಿದ್ರೆ ನಿಮಗೆ ಹದಿನೆಂಟು ಕ್ಷೇತ್ರ ರಮೇಶ್ ಜಾರಕಿಹೊಳಿ ಅವ್ರದ್ದು ತಮ್ಮದೇ ಆದಂಥ ಒಂದಷ್ಟು ಬೇಡಿಕೆಗಳಿದೆ ಅವ್ರದ್ದೇ ಒಂದು ಅಜೆಂಡಾ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನ ತಪ್ಪಿತಸ್ಥರಾಗಿ ಕಾಣಬೇಕು ಸಿ ಡಿ ಪ್ರಕರಣದಲ್ಲಿ ಅನ್ನೋ ಅವರ ಒಂದು ಉದ್ದೇಶ ಅಜೆಂಡಾ ಏನಿದೆ ಅದು ಸದ್ಯಕ್ಕೆ ಪೂರೈಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಪಕ್ಷದ ಪರವಾಗಿ ಅವ್ರು ಇವತ್ತು ನಿಂತರೆ ನಾಳೆ ಬಹುಶಃ ಪಕ್ಷ ಅವ್ರ ಪರವಾಗಿ ನಿಲ್ಬೋದು ಅನ್ನೋ ವಿಶ್ವಾಸದ ಜೊತೆಗೆ ಅವ್ರು ಏನಾದರೂ ಈ ಆಶ್ವಾಸನೆ ಕೊಟ್ರ ಅಂತ ಚಂದ್ರಕಾಂತ್ ನಿಖಿಲ್ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಮೇಶ್ ಜಾರಕಿಹೊಳಿ ಈ ಹಿಂದೆ ಅಥಣಿ ಮತ್ತು ಬೆಳಗಾವಿ ಗ್ರಾಮೀಣದಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಆದ್ರೆ ಈಗ ಆ ಸ್ಥಿತಿ ಬಿಜೆಪಿಯಲ್ಲಿ ಇಲ್ಲ ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಅವರಲ್ಲಿ ಉಳಿದಿಲ್ಲ ಅಂತಕ್ಕಂಥ ಮಾಹಿತಿ ಯಾಕಂದ್ರೆ ಒಂದೂವರೆ ವರ್ಷದಿಂದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಪಡೆಯಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು ಕೊನೆಗೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಸಿಡಿ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಅಂತ ಆ ಸಿಎಂ ಸೇರಿದಂತೆ ಏನು ಕೇಂದ್ರದ ನಾಯಕರನ್ನ ದೊಂಬಲ್ ಬಿದ್ರು ಆದ್ರೂ ಕೂಡ ಸದ್ಯದ ಮಟ್ಟಿಗೆ ಈಡೇರೋ ಹಾಗೆ ಕಾಣ್ತಾ ಇಲ್ಲ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಒಂದು ಕೊಟ್ಟಿದ್ದಾರೆ ಹೆಚ್ಚು ಸ್ಥಾನಗಳಿಂದ ನಾವು ಗೆಲ್ಬೇಕು ಅಂತ ಹೇಳಿ ಆದ್ರೆ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ಲೆಕ್ಕಾಚಾರಗಳಿದೆ ತನ್ನೇ ಆದ ತನ್ನದೇ ಆದ ಆ ಒಂದು ಒಳ ಅಹ್ ಒಳ ಮರ್ಮಗಳಿದೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಭರವಸೆ ಈಡೇರ್ತಾ ಇಲ್ವಂತಕ್ಕಂಥದ್ದು ಸೆಕೆಂಡ್ ಪ್ರಶ್ನೆ ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಮಾತನ್ನ ಜಿಲ್ಲೆ ಎಷ್ಟು ಜನ ಬಿಜೆಪಿ ನಾಯಕರು ಕೇಳ್ತಾರೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಬಿಜೆಪಿಯಲ್ಲಿ ಬಣ್ಣ ರಾಜಕೀಯ ಇವತ್ತು ನಿನ್ನೆ ಬಹಳ ವರ್ಷಗಳಿಂದಲೂ ಕೂಡ ಇಲ್ಲಿ ಬಣ ರಾಜಕೀಯ ಇದೆ ರಮೇಶ್ ಜಾರಕಿಹೊಳಿ ಮಾತನ್ನ ಯಾವೆಲ್ಲಾ ನಾಯಕರು ಕೇಳ್ತಾರೆ ಮತ್ತು ರಮೇಶ್ ಜಾರಕಿಹೊಳಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಹೇಳ್ತಾರೆ ಅವ್ರನ್ನ ಹೈಕಮಾಂಡ್ ಟಿಕೆಟ್ ಕೊಡ್ತಕ್ಕಂಥದ್ದು ಪ್ರಶ್ನೆ ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಈಗಾಗಲೇ ಐದಾರು ಜನ ಆಕಾಂಕ್ಷಿಗಳಿದೆ ಆದ್ರೆ ರಮೇಶ್ ಜಾರಕಿಹೊಳಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಅಂದ್ರೆ ತಮ್ಮ ತಮ್ಮ ವೈಯಕ್ತಿಕ ಹೆಸರಿನಲ್ಲಿ ಈಗಾಗಲೇ ಸಮಾವೇಶಗಳನ್ನ ಮಾಡ್ತಕ್ಕಂಥದ್ದು ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗತಕ್ಕಂಥದ್ದು ಕೂಡ ಕಾ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೀರಾ ವೈಯಕ್ತಿಕ ಆರೋಪಗಳನ್ನ ಮಾಡಿದ್ರಿಂದ ಆ ಸಮುದಾಯ ಬಿಜೆಪಿ ಕೈ ಬಿಡುತ್ತೆ ಅಂತ ಆತಂಕ ಕೂಡ ಬಿಜೆಪಿಗೆ ಇರ್ತಕ್ಕಂಥದ್ದು ಹೀಗಾಗಿ ರಮೇಶ್ ಜಾರಕಿಹೊಳಿ ಕೊಟ್ಟ ಮಾತು ಅದು ಎಷ್ಟು ಮಟ್ಟಿಗೆ ಜಿಲ್ಲೆಯ ನಾಯಕರು ಯಾರೆಲ್ಲ ಸಾಥ್ ಕೊಡ್ತಾರೆ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿದೆ ರೈಟ್ ರೈಟ್ ಚಂದ್ರಕಾಂತ್ ಅಲ್ಲಾ ಒಂದ್ ಸಮುದಾಯದ ವಿರುದ್ಧ ಇವ್ರ ಆರೋಪ ಮಾಡಿದ್ರು ಆ ಸಮುದಾಯದವ್ರು ಇವ್ರ ಕೈ ಹಿಡಿದೇ ಇರ್ಬೋದು ಆದ್ರೆ ಇವ್ರು ಯಾವ ಸಮುದಾಯದವ್ರು ಇದ್ದಾರೆ ಇವ್ರಿಗೆ ಹಿಂಗ್ ಅನ್ಯಾಯ ಆಯ್ತು ಅಂತ ಆ ಸಮುದಾಯದವರು ಅಂದ್ರೆ ವಾಲ್ಮೀಕಿ ಎಸ್ ಟಿ ಸಮುದಾಯದವರು ಒಗ್ಗೂಡಿಸಿ ಕ್ರೋಢೀಕರಣ ಮಾಡಿ ಮತ ಚಲಾವಣೆ ಮಾಡಿಬಿಟ್ರೆ ಪಂಚಮಸಾಲಿ ಡ್ಯಾಮೇಜ್ ಎಫೆಕ್ಟ್ ಎಷ್ಟಾಗುತ್ತೆ ಅಂತ ನಾವು ಕಾದ್ ನೋಡಬೇಕಿದೆ ಅಷ್ಟೇ ಚಂದ್ರಕಾಂತ್ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಇವತ್ತಿಗೆ ಹದಿನೆಂಟು ಕ್ಷೇತ್ರದಲ್ಲಿ ಲೆಕ್ಕಾಚಾರದ ಪ್ರಕಾರ